ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇದ್ದಾರೆ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು. ಸರ್, ಕಾಂಗ್ರೆಸ್ ವಿರುದ್ಧ ಈ ಹಿಂದೆ ಬಿಜೆಪಿಯವರು ನಿಮ್ಮ ಮೇಲೆ ಆರೋಪ ಮಾಡಿದ್ರು, ಇದಕ್ಕೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ಏನು ಸರ್? ಈಗ ಹಿಂದೆ ಏನು ಕಾಂಗ್ರೆಸ್ ಅವರು 40% ಆರೋಪ ಮಾಡಿದ್ರು, ಅದು ಕೆಂಪಣ್ಣ ಅಂತೇಳಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಅಂತ ಹೇಳಿದರು. ಅವ್ರು ಇವತ್ತು ಈಗ ಪ್ರಸ್ತುತ ಅವರೇನು ಗುತ್ತಿಗೆ ಏನು ಮಾಡ್ತಾ ಇಲ್ಲ ಅವ್ರು, ನನಗೆ ಗೊತ್ತಿರೋ ಪ್ರಕಾರ. ಆದರೆ 40% ಅನ್ನತಕ್ಕಂಥದ್ದು ಅಸಾಧ್ಯ. ಸುಮ್ಮನೆ ಅವತ್ತು ಎಲೆಕ್ಷನ್ ಟೈಮಲ್ಲಿ ಮಾಡಬೇಕಾಗಿತ್ತು, ಅವರು ಆ ಎಲೆಕ್ಷನ್ ತಂತ್ರದ ಇದ್ರ ಪ್ರಕಾರ ಅವ್ರು ಮಾಡಿರ್ತಕ್ಕಂಥದ್ದು. ನಾವು ಹೇಳಿದ್ವಿ ತನಿಖೆ ಮಾಡ್ಕೊಂಡ್ರಿ, 40% ಏನಾದರೂ ಇತ್ತು ಅಂತಂದರೆ ಇದು ಕೇವಲ ಅವರು ಆಪಾದನೆ ಮಾಡಿದ್ರೆ ಹೊರತು ಅದನ್ನು ಸಾಬೀತು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇವತ್ತವರೆಗೂ ಮಾಡಲಿಲ್ಲ, ಇವ್ರದೇ ಸರ್ಕಾರ ಆಯ್ತಲ್ಲ. ಆದರೆ ಇವತ್ತು ನಾವು ಆಪಾದನೆ ಮಾಡ್ತಾ ಇಲ್ಲ, ಬರೀ ಒಬ್ಬ ಕೆಂಪಣ್ಣ ಮಾಡ್ತಾ ಇಲ್ಲ, 100+ ಗುತ್ತಿಗೆದಾರರು ಇವತ್ತು ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ ಓ ಸಿ ಅಂದರೆ ಫೈನಲ್ ಆಗಿ ಬಿಲ್ ಕೊಡೋ ಟೈಮಲ್ಲಿ ಯಾರು ಕೂಡ ಕಮಿಷನ್ ಗಿಮಿಷನ್ ಕೇಳಲ್ಲ, ಅಲ್ಲಿ ಅಧಿಕಾರಿಗಳ ಪಾಡ್ಗೆ ಅವ್ರು ಬಿಲ್ ಕೊಟ್ಕೊಂಡು ಹೋಗ್ತಾರೆ. ಆದರೆ ಈಗ ಆಗ್ತಾ ಇರ್ತಕ್ಕಂಥದ್ದು ಅವ್ರು ಆಪಾದನೆ ಮಾಡೋದು ಬಿಲ್ ಕೊಡೋದಕ್ಕೆ 15% ಕೊಡ್ರಿ ಅಂತೇಳಿ ಮಾಡ್ತಕ್ಕಂಥದ್ದು. ಮತ್ತು ಕೇವಲ ಅವರೇನು ತಾತ್ಸಾರವಾಗಿ ಮಾಡ್ತಾ ಇಲ್ಲ, ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡವ್ರೆ, DCMA ಅವ್ರಿಗೆ ಹೋಗವ್ರೆ. ಅವ್ರು ಹೇಳೋದೇನಂದ್ರೆ ನಾವು ತನಿಖೆ ಮಾಡಬೇಕು ಅಂತ ಮಾಡಲಿ. ತನಿಖೆ ಮಾಡೋದಕ್ಕೆ ಇಲ್ಲ ಅಂದರೆ ಇಡೀ ರಾಜ್ಯ ಮಾಡ್ತಾ ಇದ್ದೀರಾ? ಬೆಂಗಳೂರು ಮಾತ್ರ ಯಾಕೆ ಮಾಡ್ತಾ ಇದ್ದೀರಿ? DK ಶಿವಕುಮಾರ್ ಅವ್ರ ಇಲಾಖೆ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ? ಬೇರೆ ಇಲಾಖೆಯವ್ರು ಯಾಕೆ ಮಾಡ್ತಾ ಇಲ್ಲ? ಅದರಲ್ಲಿ ಮುಖ್ಯಮಂತ್ರಿಗಳಿಗೆ ಅದು ಗೊತ್ತಿಲ್ವ ಅದರದ್ದು? ಸೊ ಇದು ಅವರಿಗೆ ಭಾಳ ಕೆಟ್ಟ ಹೆಸರು ತರ್ತಕ್ಕಂಥದ್ದು. ಮತ್ತು ಎಲ್ಲ ಗುತ್ತಿಗೆದಾರರು ಕೂಡ ರಾಜ್ಯಪಾಲನ ಭೇಟಿ ಮಾಡವ್ರೆ. ಯಾವತ್ತೂ ರಾಜ್ಯಪಾಲರ ಹತ್ರ ಇವತ್ತುವರೆಗೂ ಗುತ್ತಿಗೆದಾರರು ಹೋಗಿ ಕಂಪ್ಲೇಂಟ್ ಮಾಡಿಲ್ಲ. ರಾಷ್ಟ್ರಪತಿಗಳಿಗೆ ದಯಾಮರಣವನ್ನು ಕೂಡ ಕೇಳಿದ್ದಾರೆ. ಆದರೂ ಕೂಡ ಮೊಂಡು ಬಿಡ್ತಾ ಇಲ್ಲ. ಮೊಂಡಾಟ ಬಿಟ್ಟು ಏನಿದೆಯೋ ಯಾರ ಹತ್ರ ಆದರೂ ಹೋಗಲಿ, ಏನಾದರೂ ಮಾಡಲಿ ಅಂತಕ್ಕಂಥದ್ದು. ಇದು ರಾಜ್ಯದ ಹಿತದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಇದು ಮಾರ್ಕ್ ಆಗ್ತದೆ. ಈಗ ಇವತ್ತು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಿದ್ದಾರೆ, ಈ ಕಾಟ ಬಿಟ್ಟರೆ ನಾಳೆ ಯಾವ ಗುತ್ತಿಗೆದಾರರು ಟೆಂಡರ್ ಹಾಕಿ ಬರೋದಿಲ್ವಲ್ಲ, ಇನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡೋದಿಲ್ಲ. ಇಲ್ಲಿ ಯಾರು ಬರ್ತಾರೆ? ಇವರೇ ಮಾಡ್ಕೊಬೇಕಾಗ್ತದೆ. ಸೊ ಈ ಥರ ಇದು ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಅದರದ್ದು ಆ ಗುತ್ತಿಗೆದಾರದ ಏನು ಪೇಮೆಂಟ್ ಇದೆಯಲ್ಲ, ಆ ಪೇಮೆಂಟ್ ಆಗಬೇಕಾದ್ರೆ ಬಿಲ್ಲು ಯಾರು ಬರೀತಾರೆ? ಗುತ್ತಿಗೆದಾರ ಬರ್ಕೊತಾರ? ಚೀಫ್ ಇಂಜಿನಿಯರಿಂದ ಹಿಡಿದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಿಡಿದು ಎಲ್ಲ ಇಂಜಿನಿಯರ್ಸು ಅದನ್ನು ಸರ್ಟಿಫೈ ಮಾಡಿರ್ತಾರೆ. GPS ಸಿಸ್ಟಮ್ ಬೇರೆ ಇಟ್ಕೊಂಡವರೆ ಅದರಲ್ಲಿ. ಮತ್ತು ಇದು ನಮ್ಮ BBMPL ಅಂತೂ ಕೂಡ ಒಂದು ಅದಕ್ಕೆ ಪ್ರತ್ಯೇಕವಾದಂಥ ಒಂದು ತನಿಖೆ ಮಾಡಿ ಅವರೆಲ್ಲ ಬಂದಾದ್ಮೇಲೆ ಬಿಲ್ ರಿಲೀಸ್ ಮಾಡೋಕ್ಕಾಗೋದು. ಅಂದರೆ ಅವ್ರ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ವಾ? ಹಂಗಾದ್ರೆ ಎಲ್ಲರನ್ನೂ ತೆಗೆದಾಕ್ರಿ, ಇನ್ಕ್ಲೂಡಿಂಗ್ BBMP ಕಮಿಷನರಿಂದ ಹಿಡಿದು ಎಲ್ಲರನ್ನೂ ನೀವು ತೆಗೆದಾಕಬೇಕಾಗ್ತದೆ, ಸಸ್ಪೆಂಡ್ ಮಾಡಬೇಕಾಗ್ತದೆ. ಅಂದರೆ ಒಬ್ಬ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲದೆ ಇವತ್ತು ನೀವು ಆಪಾದನೆ ಮಾಡ್ತಿದ್ರೆ ರ್ಯಾಂಡಮ್ ಚೆಕ್ ಮಾಡಿರಿ, ಎಲ್ಲಿ ಕೆಲವರಿಗೆ ದೂರಲು ಕೊಟ್ಟಿರ್ತಾರೆ, ಎಲ್ಲೆಲ್ಲಿ ನಿಮಗೆ ಕೆಲಸನೇ ಆಗದೆ ಬಿಲ್ ಮಾಡೋದಿರ್ತಾರೆ. ಅದನ್ನು ಮಾಡೋದು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ಯಾರೋ ಒಬ್ಬರು ಇಬ್ಬರು ಮಾಡ್ರು ಅಂತೇಳಿ ಒಟ್ಟಾರೆ ಇಡೀ ಬೆಂಗಳೂರಿನ ಅಭಿವೃದ್ಧಿ ಇವತ್ತು ಸ್ಥಗಿತ ಆಗಿದೆ. ಎಲ್ಲ ಕೆಲಸಗಳು ನಿಂತೋಗಿದೆ. ಗುತ್ತಿಗೆದಾರ ಯಾವುದು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಸಣ್ಣ ಗುಂಡಿ ಮುಚ್ಚಬೇಕು ಅಂತಂದರೆ ಯಾರು ಗುತ್ತಿಗೆದಾರ ಬರ್ತಾ ಇಲ್ಲ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಏನು ಹೇಳ್ತಾ ಇದ್ರಿ, ಇದು ಬ್ಯಾಡ್ ಬೆಂಗಳೂರು ಆಗಿದೆ, ವರ್ಸ್ಟ್ ಬೆಂಗಳೂರು ಆಗ್ತಾ ಇದೆ ಅದು. ಸೊ ಇದನ್ನು ತಾವು ಇವತ್ತು ಏನು ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಅಸಹಾಯಕರಾಗಿದ್ದಾರೆ. ಇವತ್ತು ಬೆಂಗಳೂರಲ್ಲಿ 5-6 ಮಂತ್ರಿಗಳಿದ್ದಾರೆ, ಅವರಾದರೂ ಹೇಳಬೇಕಲ್ಲ. ಸಮರ್ಥನೆ ಮಾಡೋಕೆ ಹೋಗ್ತಾ ಇದ್ದಾರೆ. ಇದು ಅವ್ರ ಕ್ಷೇತ್ರದಲ್ಲಿ ಸಮಸ್ಯೆ ಐತೆ, ಆದರೂ ಕೂಡ ಪಕ್ಷವನ್ನು ಬಿಟ್ಟುಕೊಡದೆ ಇವತ್ತು ಏನು ಮಾಡ್ತಾವ್ರೆ ಅವರು, DK ಶಿವಕುಮಾರನ್ನು ಸಮರ್ಥನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಖಂಡಿತವಾಗಿ ಕೂಡ ಇಷ್ಟು ಬೇಗ 3 ಸರ್ಕಾರ ಇಷ್ಟು ಕೆಟ್ಟ ಹೆಸರು ತಗೊಂತದೆ ಅಂತೇಳಿ ಯಾರಿಗೂ ಕಲ್ಪನೆ ಇರಲಿಲ್ಲ. ಭಾಳ ಬೇಗ ಇವತ್ತು 5 ತಗೊಳೋಂಥ ಕೆಟ್ಟ ಹೆಸರನ್ನು ಈ 3 ತಗೊಂಡವ್ರು ಇವರು. DK ಶಿವಕುಮಾರ್ ಅವ್ರು ಹೇಳ್ತಾರೆ, ನಾವು 15% ಕೇಳಿದರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ, ಇಲ್ಲಾಂದರೆ ಮಾಡ್ತಾ ಇರ್ತಕ್ಕಂಥ ತೆಗೆದುಕೊಳ್ತಾರ ರಾಜಕೀಯ ನಿವೃತ್ತಿ ಅಂತ. ಅಂದರೆ BJP ಮೇಲೆ ಅವ್ರು ನೇರವಾಗಿ ಆರೋಪ ಮಾಡ್ತಕ್ಕಂಥದ್ದು. ಈಗ ಇಲ್ಲಿ BJP JDSU ಅನ್ನತಕ್ಕಂಥದ್ದಲ್ಲ. ಈಗ ಗುತ್ತಿಗೆದಾರರು ಒಂದೇ ಒಂದು ಮಾತನ್ನು ಹೇಳಿದ್ರು, ನಾವು ಒಂದು ಕಡೆ ಬಂದು ಪ್ರಮಾಣ ಮಾಡ್ತೀವಿ, ನೀವು ಯಾರ ಮೇಲೆ ಅಜ್ಜಯ್ಯನವ್ರ ಮೇಲೆ ಪ್ರಮಾಣ ಮಾಡ್ತೀರಿ ಅವ್ರ ಮೇಲೆ ಬಂದು ಪ್ರಮಾಣ ಮಾಡಿರಿ ಅಂತ. ನಾನು ಯಾರ ಮೇಲೂ ಪ್ರಮಾಣ ಮಾಡಲ್ಲ, ಮುಗಿದೋಯ್ತಲ್ಲ. ಅವ್ರು ಒಂದೇ ಚಾಲೆಂಜ್ ಹೇಳಿದ್ದು, ಅಲ್ಲಿ ಬಂದು ಪ್ರಮಾಣ ಮಾಡಿರಿ, ನೀವು ಕೇಳಲಿಲ್ಲ ಅಂತ ಹೇಳಿ ಅಂತ. ಅಷ್ಟು ಹೇಳಿದ್ರೆ ಮುಗಿದೋಯ್ತಲ್ಲ, ಸಬ್ಜೆಕ್ಟೇ ಕ್ಲೋಸ್ ಆಗ್ತದೆ. ಮಾಡಲಿ ಅಲ್ಲೋಗಿ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಪತ್ರಿಕಾಗೋಷ್ಠಿಗಳು ಬೇರೆಯವ್ರ ಮೇಲೆ ಗರ್ಜನೆ ಮಾಡುವಂಥದ್ದು? ಅದೇನು ಅವಶ್ಯಕತೆನೇ ಇಲ್ಲ. ಈಗ CM ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಬಿಲ್ ಮಾಡಿಸ್ಬೋದಲ್ಲ ಸರ್, ಯಾಕಾಗ್ತಾ ಇಲ್ಲ? ಅದೇ ನಾವು ಹೇಳ್ತಾ ಇರೋದು. ಇವತ್ತು CM ಸಿದ್ದರಾಮಯ್ಯ ಅವರು ಅಂತಂದರೆ ಅವ್ರು ಖಡಕ್ ಒಬ್ಬ ಮುಖ್ಯಮಂತ್ರಿ ಅಂತ ಹೆಸರಿತ್ತು. ಆದರೆ ಇವತ್ತು ಅಸಹಾಯಕತರಾಗಿದ್ದಾರೆ. ಅವ್ರು ಯಾವುದೇ ಕಾರಣದಿಂದ ಈ ಬೆಂಗಳೂರ್ದು ಏನೇ ಕೆಲಸ ತೊಗೊಂಡೋದ್ರೂ ನನ್ನ ಹತ್ರ ತರಬೇಡ್ರಪ್ಪ, ಅಲ್ಲೋಗ್ರಿ ಅಂತ ಅಂತಕ್ಕಂಥ ಒಂದು ಮಾತುಗಳು ಇವತ್ತು ಬೇರೆ ಬೇರೆ ಆಕ್ಷೇ ಅವರ ಶಾಸಕರೇ ಮಾತಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಬೆಂಗಳೂರಿನ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಆಸಕ್ತಿಯನ್ನು ವಹಿಸಬೇಕಾಗಿತ್ತು. ಆದರೆ ಅವರು ಕೂಡ ಅಸಹಾಯಕರಾಗಿದ್ದಾರೆ. DK ಶಿವಕುಮಾರ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ TV ಬೆಂಗಳೂರು.